ಕಥೆಯಲ್ಲಿ, ಡ್ರಾಮಾದಲ್ಲಿ ಅಥವಾ ಸುದ್ದಿ ಸಮಾಚಾರದಲ್ಲಿ ಸರಣಿ ಕೊಲೆಗಳನ್ನು ಮಾಡಿದ್ದನ್ನು ಕೇಳಿದ್ದೇವೆ. ಆದರೆ ಸಾಧಾರಣವಾಗಿ ಕೊಲೆಯಾದವರು ಕೊಲೆಗಟುಕನಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಇದ್ದರೂ ಈ ಕೊಲೆ ದ್ವೇಷದ ಅಥವಾ ಸೇಡು ತೀರಿಸುವ ಕೊನೆಯ ಅಸ್ತ್ರವಾಗಿರುತ್ತದೆ. ಆದರೆ ಈ ಕೊಲೆಗಾರ್ತಿಗೆ ಕೊಲೆಯಾದವರು ಸಂಬಂಧಿಗಳು ಹೌದು. ದೂರ ದೂರಕ್ಕೂ ಯಾವುದೇ ದ್ವೇಷವೂ ಇರಲಿಲ್ಲ. ಹಾಗಿದ್ರೆ ಈ ಸರಣಿ ಕೊಲೆ ಹೇಗಾಯ್ತು, ಯಾಕಾಯ್ತು, ಎಲ್ಲಾಯ್ತು ಎನ್ನುವ ಕುತೂಹಲ ಇದ್ರೆ ಕೇಳಿ. ಆಕೆ ನೋಡೋಕೆ ಮಳ್ಳಿ ತರ ಇದ್ಲು. ಆದ್ರೆ ಆಕೆ ಮಾಡಿದ ಸ್ವಾರ್ಥದ ಕೆಲಸ ಯಾರ ಹೃದಯವನ್ನು ಸಹ ಚಿತ್ರ ಚಿತ್ರವನ್ನಾಗಿಸಿ ಬಿಡುತ್ತೆ. ಹೌದು, ಕೇರಳದ ಇಡುಕ್ಕಿ ಜಿಲ್ಲೆಯ ಕೊಡುತ್ತೈ ಗ್ರಾಮದಲ್ಲಿ ಪೊನ್ನಪಟ್ಟಣಂ ಎಂಬಲ್ಲಿ ಕ್ರಿಶ್ಚಿಯನ್ ಕುಟುಂಬ ವಾಸವಾಗಿತ್ತು. ಈ ಕುಟುಂಬದ ಮೇಲೆ ಅಲ್ಲಿನ ಗ್ರಾಮದವರಿಗೆ ಗೌರವ. ಆ ಕುಟುಂಬದ ಹಿರಿಯರು ಟೋಮ್ ತೋಮಸ್, ಅವರ ಹೆಂಡತಿ ಅಣ್ಣಮ್ಮ ತೋಮಸ್. ಇವರಿಗೆ ಮೂರು ಮಕ್ಕಳು, ಅವರೇ ಶಾಜು, ರಾಯ್, ರೋಜೋ ತೋಮಸ್. 1997 ರೋಯಿ ತೋಮಸ್ಗೆ ಜೋಲಿ ಜೋಸೆಫ್ ಅನ್ನೋ ಮಹಿಳೆಯ ಜೊತೆ ಮದುವೆಯಾಗುತ್ತೆ. ಈಕೆ ಎಲ್ಲರ ಜೊತೆ ಪ್ರೀತಿಯಿಂದ ಮಾತನಾಡುತ್ತಾ, ಮನೆಯವರು ಹೇಳೋ ಕೆಲಸವನ್ನು ಮಾಡುತ್ತಾ ಎಲ್ಲರನ್ನು ನಗಿಸ್ತಾ ಇದ್ದವಳು. ಈಕೆಯ ಈ ಮುಗ್ಧತೆಗೆ ಮನಸೋತ ಮನೆಯವರೆಲ್ಲ ಆಕೆಯನ್ನು ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ರು. ಆದರೆ ಆ ಪ್ರೀತಿಯೇ ಕುಟುಂಬಕ್ಕೆ ಶಾಪವಾಗಿ ಪರಿಣಮಿಸಿತು. ಎರಡರಲ್ಲಿ ಮನೆಯ ಹಿರಿಯವರಾದ ಅಣ್ಣಮ್ಮ ತೋಮಸ್ ಇವರಿಗೆ ಅತಿಯಾದ ಹೊಟ್ಟೆ ನೋವು ಕಾಣಿಸುತ್ತೆ. ಅವರನ್ನು ಕೂಡಲೇ ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಅದೃಷ್ಟವಶಾತ್ ಅವರು ಬದುಕಿ ಉಳಿಯುತ್ತಾರೆ. ಆದರೆ ಅದು ಕೇವಲ 2 ತಿಂಗಳುಗಳು ಮಾತ್ರ ಅಷ್ಟೆ. ಮನೆಗೆ ಬಂದು 2 ತಿಂಗಳಲ್ಲಿ ಹೃದಯಾಘಾತದಿಂದಾಗಿ ಸಾವನ್ನಪ್ಪುತ್ತಾರೆ. ಇದು ಸಾಮಾನ್ಯ ಸಾವು ಎಂದು ಮನೆಯವರು ಅವರ ದೇಹವನ್ನು ಶವ ಪರೀಕ್ಷೆಗೆ ಒಪ್ಪಿಸದೆ ಕಾರ್ಯ ಮಾಡಿ ಮುಗಿಸ್ತಾರೆ. 2008 ಟೋಮ್ ತೋಮಸ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪುತ್ತಾರೆ. ಅವರಿಗೆ ವಯಸ್ಸಾಗಿತ್ತು, ಹಾಗಾಗಿ ಅವರ ಸಾವು ಸಾಮಾನ್ಯವೆಂದು ಮನೆಯವರು ಅವರ ಕಾರ್ಯವನ್ನು ಮಾಡಿ ಮುಗಿಸ್ತಾರೆ. 2011 ಜೋಲಿಯ ಗಂಡ ರೋಜೋ ತೋಮಸ್ನ ಶವ ಮನೆಯ ಶೌಚಾಲಯದಲ್ಲಿ ಪತ್ತೆಯಾಗಿರುತ್ತೆ. ಆದರೆ ಅವನ ಸಾವು ಸಾಮಾನ್ಯವಾಗಿರಲ್ಲ. ಶವವನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಆತನ ದೇಹದಲ್ಲಿ ಸೈನೈಡ್ ಅಂಶ ಪತ್ತೆಯಾಗುತ್ತೆ. ವಿಚಾರಣೆಗೆ ಪೊಲೀಸರಿಗೆ ತಿಳಿದ ವಿಷಯವೇನೆಂದರೆ, ರೋಯಿಗೆ ಅತಿಯಾದ ಸಾಲವಿತ್ತು, ಹಣದ ತೊಂದರೆ ಇತ್ತು. ಇದೇ ಕಾರಣದಿಂದ ಬೇಸತ್ತ ರೋಯಿ ಆತ್ಮಹತ್ಯೆ ಮಾಡಿದ ಅಂತ. ಇಷ್ಟಕ್ಕೆ ಮುಗಿದಿಲ್ಲ ಈ ಕುಟುಂಬದ ಸಾವು. ಸಾವಿರದ 2014 ಪೊನ್ನಮ್ಮನ ಅಣ್ಣನಾದ ಮಿತ್ಯು ಮಂಜಾಡಿಲ್ ಅವರ ಸಾವು ಸಂಭವಿಸುತ್ತೆ. ಅದಾದ ಕೆಲವೇ ತಿಂಗಳಲ್ಲಿ ಶಾಜು ತೋಮಸ್ನ 2 ವರ್ಷದ ಮಗಳಾದ ಅಲ್ಫೇನ್ ಎಂಬಾಕೆಯ ಸಾವಾಗುತ್ತೆ. ಈ ಸಾವಾದ 2ನೇ ವರ್ಷದಲ್ಲಿ ಶಾಜು ತೋಮಸ್ನ ಹೆಂಡತಿ ಸಿಲ್ಲಿಯವರ ಸಾವು ಸಹ ಸಂಭವಿಸುತ್ತೆ. ಹೀಗೆ ಲೆಕ್ಕ ಹಾಕಿದರೆ ಕೇವಲ 14 ವರ್ಷದಲ್ಲಿ ಕುಟುಂಬದ 6 ಜನರ ಸಾವಾಗುತ್ತೆ. ಇದನ್ನು ತಿಳಿದ ಗ್ರಾಮದ ಜನರೆಲ್ಲ ಯಾವುದೋ ಆತ್ಮದ ಕಾಟ ಇಲ್ಲ ಕುಟುಂಬಕ್ಕೆ ಯಾವುದೋ ಶಾಪವಿದೆ ಎಂದು ಅಂದುಕೊಳ್ಳುತ್ತಾರೆ. ಆದರೆ ಅಣ್ಣಮ್ಮನ ಕೊನೆಯ ಮಗನಾದ ರೋಜೋ ತೋಮಸ್ ಮಾತ್ರ ಇದನ್ನೆಲ್ಲ ನಂಬಲ್ಲ. ಆತ ವಿದೇಶದಲ್ಲಿದ್ದರೂ ಇಷ್ಟೆಲ್ಲ ಸಾವು ಹೇಗೆ ನಡೆಯಿತು ಇದನ್ನು ಖಂಡಿತ ತಿಳಿಯಬೇಕೆಂದು ಊರಿಗೆ ಬರುತ್ತಾನೆ. ಮನೆಗೆ ಬಂದ ಆತನಿಗೆ ಅಚ್ಚರಿ ಮೂಡಿತ್ತು. ಅದೇನೆಂದರೆ, ಗಂಡನನ್ನು ಕಳೆದ ಜೋಲಿ ಜೋಸೆಫ್ ಗಂಡನ ಅಣ್ಣನಾದ ಶಾಜು ತೋಮಸ್ನನ್ನು ಮದುವೆಯಾಗಿದ್ಲು. ಜೋಲಿಯ ವರ್ತನೆಯನ್ನು ಕಂಡ ರೋಜೋಗೆ ಅನುಮಾನಗೊಂಡು ಈಕೆಯೇ ಕೊಲೆಗಾತಿ ಇರಬಹುದೆಂದು ಆಕೆ ಬಚ್ಚಿಟ್ಟಿದ್ದ ಬ್ಯಾಗ್ ಅನ್ನು ಆಕೆಗೆ ತಿಳಿಯದೆ ಪೊಲೀಸರಿಗೆ ಒಪ್ಪಿಸಿದ. ನಂತರ ಟೆಸ್ಟ್ಗೆ ಒಳಪಡಿಸಿದಾಗ ಅದರಲ್ಲಿ ಸೈನೈಡ್ ಅಂಶ ಪತ್ತೆಯಾಗುತ್ತೆ. ನಂತರ ಪೊಲೀಸರು ಜೋಲಿಯನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸುತ್ತಾರೆ. ಯಾವುದೇ ಕಾರಣಕ್ಕೂ ಆಕೆಯ ಬಾಯಿಂದ ಸತ್ಯ ಹೊರಗೆ ಬರೋದಿಲ್ಲ. ನಂತರ ಆಕೆಗೆ ಹಿಂಸೆ ಕೊಟ್ಟು ವಿಚಾರಣೆ ಮಾಡುತ್ತಾರೆ.
ಆಗ ಆಕೆಯ ಬಾಯಿಂದ ಸತ್ಯ ಒಂದೊಂದಾಗಿ ಹೊರಗೆ ಬೀಳುತ್ತೆ. ಕುಟುಂಬದ ಆರು ಮಂದಿಯ ಸಾವಿಗೆ ಈಕೆಯೇ ಕಾರಣವಾಗಿರುತ್ತಾಳೆ. ಈಕೆಯ ಸ್ವಾರ್ಥದಿಂದಾಗಿ ಆರು ಮಂದಿಯ ಜೀವವು ಬಲಿಯಾಗುತ್ತೆ. ಅಣ್ಣಮ್ಮ ಥೋಮಸ್ ಮನೆಯ ಆಸ್ತಿ ಹಾಗೂ ದುಡ್ಡಿನ ಜವಾಬ್ದಾರಿಯನ್ನು ಹೊಂದಿದ್ದಳು. ಅದು ಜೋಲಿಗೆ ಇಷ್ಟವಾಗದ ಕಾರಣ ಸೂಪ್ನಲ್ಲಿ ಸೈನೈಡ್ ಬೆರೆಸಿ ಕೊಂದಿರುತ್ತಾಳೆ. ಟಾಮ್ನ ಹೆಸರಿನಲ್ಲಿ ಹಲವಾರು ಲ್ಯಾಂಡ್ಗಳಿರುತ್ತೆ. ತನ್ನ ಗಂಡ ಕಷ್ಟದ ಸಮಯದಲ್ಲಿ ಸಹಾಯಕ್ಕೆ ಬರಲಿಲ್ಲವೆಂದು ಕಾಫಿಯಲ್ಲಿ ಸೈನೈಡ್ ಹಾಕಿ ಸಾಯಿಸುತ್ತಾಳೆ. ಇನ್ನು ಜಾಲಿಯ ಗಂಡನನ್ನು ಸಹ ಆಕೆಯೇ ಸಾಯಿಸುತ್ತಾಳೆ. ರೋಯಿಗೆ ದುಡ್ಡಿನ ತೊಂದರೆಯಿಂದಾಗಿ ಪ್ರತಿದಿನ ಕುಡಿದು ಬಂದು ಜೋಲಿಗೆ ಹಿಂಸೆ ಕೊಡುತ್ತಿದ್ದ. ಇದನ್ನು ಸಹಿಸಲಾಗದೆ ಆತನಿಗೂ ಸೈನೈಡ್ನಿಂದ ಸಾಯಿಸುತ್ತಾಳೆ. ಇನ್ನು ಅಣ್ಣಮ್ಮನ ತಮ್ಮ ಮ್ಯಾಥ್ಯೂನನ್ನು ಕೊಲ್ಲಲು ಕಾರಣನೂ ಇದೆ. ರೋಯಿ ಥೋಮಸ್ನ ಸಾವಿಗೆ ಈ ಜೋಯಿ ಕಾರಣ ಅಂತ ಆತನಿಗೆ ಸಂಶಯ ಉಂಟಾದಾಗ ಈ ವಿಷಯವನ್ನು ಜೋಯಿಯಲ್ಲಿ ಕೇಳಿದಾಗ ವಿಷಯ ಬಹಿರಂಗವಾಗಬಹುದೆಂದು ತಿಳಿದು ಆತನನ್ನು ಸಹ ಸೈನೈಡ್ನಿಂದ ಸಾಯಿಸುತ್ತಾಳೆ. ತನ್ನ ಗಂಡ ಸತ್ತ ನಂತರ ಜೋಯಿ ಶಾಜುವನ್ನು ಇಷ್ಟಪಡುತ್ತಾಳೆ. ಆದರೆ ಶಾಜುಗೆ ಮದುವೆಯಾಗಿ ಒಂದು ಮಗಳಿರುತ್ತಾಳೆ. ಅವನನ್ನು ಪಡೆಯಲೆಂದು ಮಗಳನ್ನು ಮತ್ತು ಹೆಂಡತಿಯನ್ನು ಸಹ ಜೋಲಿಯೇ ಸಾಯಿಸುತ್ತಾಳೆ. ಆದರೆ ಇಷ್ಟೆಲ್ಲ ಸಾವಿಗೂ ಶಾಜುಗೂ ಯಾವುದೇ ರೀತಿಯ ಸಂಬಂಧವಿಲ್ಲವೆಂದು ವಿಚಾರಣೆಯಿಂದ ತಿಳಿಯುತ್ತೆ. ಅಕ್ಟೋಬರ್ 5, 2019 ಕುಟುಂಬದವರ ಹತ್ಯೆಯಿಂದಾಗಿ ಆಕೆಯನ್ನು ಜೈಲು ಶಿಕ್ಷೆಗೆ ಒಳಪಡಿಸುತ್ತಾರೆ. ಈಗ ನಿಮಗೆಲ್ಲ ಒಂದು ಗೊಂದಲ ಸೃಷ್ಟಿಯಾಗಿರಬಹುದು, ಜೋಲಿಗೆ ಈ ಸೈನೈಡ್ ಎಲ್ಲಿಂದ ಲಭಿಸಿತ್ತು ಅಂತ. ಜೋಲಿಗೆ MS ಮ್ಯಾಥ್ಯೂ ಎಂಬ ಗೆಳೆಯ ಇದ್ದ. ಆತನಿಗೆ ಜುವೆಲ್ಲರಿ ಕೆಲಸದಲ್ಲಿದ್ದವನ ಪರಿಚಯವಾಗಿತ್ತು. ಚಿನ್ನವನ್ನು ಪಾಲಿಶ್ ಮಾಡಲು ಈ ಸೈನೈಡ್ನನ್ನು ಉಪಯೋಗಿಸುತ್ತಾರೆ. ಈ ವಿಷಯ ತಿಳಿದ ಪೊಲೀಸರು ಆತನನ್ನು ಸಹ ಕಸ್ಟಡಿಗೆ ವಿಚಾರಣೆಗೆ ಒಳಪಡಿಸುತ್ತಾರೆ. ಆದರೆ ಜೋಲಿ ಈ ಸೈನೈಡ್ ಅನ್ನು ಈ ರೀತಿಯಲ್ಲಿ ಉಪಯೋಗಿಸುತ್ತಿದ್ದಾಳೆ ಅನ್ನೋದು ಅವನಿಗೆ ಸಹ ತಿಳಿದಿರಲ್ಲ. ಜೋಲಿ ಜೊತೆ ಮ್ಯಾಥ್ಯೂವನ್ನು ಪೊಲೀಸರು ಬಂಧಿಸುತ್ತಾರೆ. 6 ಸಾವುಗಳು ನಡೆದರೂ ಜೋಲಿ ಜೋಸೆಫ್ ತನ್ನ ಪ್ರಭಾವ ಬಳಸಿ 5 ಪ್ರಕರಣಗಳಲ್ಲೂ ಸತ್ತವರ ಮರಣೋತ್ತರ ಪರೀಕ್ಷೆ ನಡೆಸದಂತೆ ಎಚ್ಚರಿಕೆ ವಹಿಸಿದ್ದಳು. ಇಷ್ಟು ವರ್ಷ ತನ್ನ ಮೇಲೆ ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ಕೊಂದು ಹಾಕಿದ ರಾಕ್ಷಸಿ ಕೊನೆಗೂ ಪಾಂಡಿ ಜೈಲಿನಲ್ಲಿ ಕುಳಿತು ಕಂಬಿ ಎಣಿಸುತ್ತಿದ್ದಾಳೆ. ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕಲ್ಲವೇ? ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.